ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇದೇ ಗುರುವಾರ ಜುಲೈ 11ನೇ ತಾರೀಕು ಅಮೃತ ಲಕ್ಷ್ಮಿ ವ್ರತ. ಹಾಗಾಗಿ ಯಾವ ರೀತಿ ಪೂಜೆ ಮಾಡಬೇಕು, ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಿಂದಿನ ದಿನನೇ ಆದಷ್ಟು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಟ್ಕೊಂಡ್ರೆ ಗುರುವಾರ ಬೆಳಗ್ಗೆ ಬೇಗನೆ ಪೂಜೆ ಆಗೋಗ್ಬಿಡತ್ತೆ. ಪೂಜೆಗೆ ಯಾವಾಗಲೂ ಅಷ್ಟೇ ಬಟ್ಲಡಿಕೆಯನ್ನು ಉಪಯೋಗಿಸ್ಬೇಕು. ಈ ರೀತಿ ಚೂರಡಿಕೆಗಳನ್ನು ತಾಂಬೂಲ ಕೊಡೋದಕ್ಕೆ ಉಪಯೋಗಿಸ್ಬೇಕು. ನಾನಿಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಗೆಜ್ಜೆ ವಸ್ತ್ರ, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು, ಬಿಡಿ ಹೂಗಳು, ಪಂಚಾಮೃತ ಅಭಿಷೇಕಕ್ಕಾಗಿ ಹಾಲು, ಮತ್ತು ಒಂದು ಪಂಚಪತ್ರೆಯಲ್ಲಿ ನೀರು, ಬಾಳೆಹಣ್ಣು, ಮತ್ತು ಕೆಂಪು ಕಲ್ಲು ಸಕ್ಕರೆ. ಅವತ್ತೊಂದು ದಿನ ಮಾಡೋದಾದರೆ ಸಿಹಿ ಪೊಂಗಲನ್ನು ಕೂಡ ಮಾಡಬಹುದು, ಅಥವಾ ಹಾಲಿನಿಂದ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡಬಹುದು. ಇನ್ನು ಕಳಸದ ಒಂದು ಚೆಂಬನ್ನು ತಗೋಬೇಕು. ಚಿಕ್ಕದಾಗಿರುವಂಥ ಯಾವುದೇ ತಗೊಳ್ಳಿ, ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಇಡಬಹುದು. ಆ ಕಳಸದ ಚೆಂಬೊಳಗಡೆ ಯಾವುದಾದ್ರೂ ಧಾನ್ಯವನ್ನೇ ತುಂಬಿಸ್ಬೇಕು. ಅಕ್ಕಿನೂ ಕೂಡ ತುಂಬಿಸಿ ಇಡಬಹುದು. ನಾನಿಲ್ಲಿ ಕಡಲೆಬೇಳೆನ ತಗೊಂಡಿದ್ದೀನಿ. ಲಕ್ಷ್ಮೀ ಪೂಜೆಗೆ ಕಡಲೆಬೇಳೆ ತುಂಬಾ ಶ್ರೇಷ್ಠ. ಹಾಗಾಗಿ ಅದರ ಜೊತೆಗೆ ನೀವು ಕಡಲೆಬೇಳೆ ಅಥವಾ ಕಡಲೆಕಾಳು, ಅವರೆಕಾಳು, ಮತ್ತು ಹೆಸರುಕಾಳು ಅಥವಾ ಗೋಧಿ ನುಚ್ಚು ಯಾವುದನ್ನು ಬೇಕಾದ್ರೂ ಇಡಬಹುದು. ಹೆಸರುಬೇಳೆ, ಹೆಸರುಕಾಳು ಯಾವುದನ್ನು ಬೇಕಾದರೂ ನಾವು ತುಂಬಿಸಿ ಇಡಬಹುದು. ಎಲ್ಲನೂ ಕೂಡ ಧಾನ್ಯನೇ ಅಲ್ವಾ, ಹಾಗಾಗಿ ಯಾವುದನ್ನು ಬೇಕಾದರೂ ತುಂಬಿಸಿ ಇಡಬಹುದು. ಈ ರೀತಿ ಮತ್ತು ಎರಡು ತುಪ್ಪದ ದೀಪಗಳು, ಈ ರೀತಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಆದಷ್ಟು ಹಿಂದಿನ ದಿನನೇ ನೀವೆಲ್ಲನೂ ಜೋಡಿಸಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಸಮಯಕ್ಕೆ ನಿಮಗೆ ಎಲ್ಲ ಕೂಡ ಬೇಗ ಬೇಗ ಕೈಗೆ ಸಿಗುತ್ತೆ. ಹಾಗೆಯೇ ಉಪ್ಪಿನ ದೀಪ ಕೂಡ ಹಚ್ಚಬೇಕಾಗತ್ತೆ ಗುರುವಾರದ ದಿನ. ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಡಿ. ಬಟ್ಲೊಳಗಡೆ ಉಪ್ಪನ್ನು ಹಾಕಿ ಲವಂಗ ಮತ್ತು ಏಲಕ್ಕಿ ಕಾಯನ್ನು ಹಾಕಿ ಇಟ್ಬಿಡಿ. ಒಂದು ಪ್ಲೇಟಲ್ಲಿ ಒಂದು ಪ್ಲೇಟ್ ಒಳಗಡೆ ಕವಡೆ, ಗುಂಡಡಿಕೆ, ಬಟ್ಲಡಿಕೆ, ಅರಿಶಿನ ಕೊಂಬು, ಆ ಉಪ್ಪಿನ ಬಟ್ಲು, ಈ ರೀತಿ ದೀಪನ ರೆಡಿ ಮಾಡಿ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಡಿ. ವಿಳ್ಳೆದೆಲೆ ಎಲ್ಲ ಈಗಲೇ ಇಡೋಕ್ಕೆ ಹೋಗಬಾರ್ದು, ಅಂದರೆ ಹಿಂದಿನ ದಿನನೇ ಇಡೋಕ್ಕೆ ಹೋಗಬೇಡಿ. ಮಾರನೇ ದಿನ ನೀವು ಪೂಜೆ ಕೂತ್ಕೊಂಡಾಗ ಇಡಬಹುದು. ಈ ರೀತಿ ನೀವು ಇದಿಷ್ಟು ಹಿಂದಿನ ದಿನ ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿದ ತಕ್ಷಣ ತಲೆಗೆ ಸ್ನಾನ ಮಾಡಿ ಹೊಸಲನ್ನು ಒರೆಸಿ ತೊಳೆದು ಅರಿಶಿನ ಕುಂಕುಮ ಹಚ್ಚಬೇಕು. ತುಳಸಿ ಗಿಡಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ದೀಪಗಳನ್ನು ಹಚ್ಚಿ ಆಮೇಲೆ ನಿಮ್ಮ ಒಳಗಡೆ ಇರುವಂಥ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಳ್ಳಿ. ಅಭಿಷೇಕಕ್ಕೆ ತಯಾರಿ ಮಾಡ್ಕೋಬೇಕು. ಈ ರೀತಿ ಒಂದು ಪ್ಲೇಟ್ ಮೇಲೆ ವಿಗ್ರಹಗಳನ್ನು ಇಟ್ಕೋಬೇಕು. ಪಂಚಪತ್ರೆಯಲ್ಲಿ ನೀರು ತಗೋಬೇಕು, ಮತ್ತು ಅಭಿಷೇಕಕ್ಕೆ ಏನು ಪಂಚಾಮೃತ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ತಗೋಬೇಕು. ಪೂಜೆಗೆ ಸ್ಟೀಲ್ ಸಾಮಾನುಗಳನ್ನ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಅಂದರೆ ಕಳಸದ ಚಿಂಬಾಗಿರಲಿ, ನೈವೇದ್ಯಕ್ಕಿಡೋ ಬಟ್ಲುಗಳಾಗಿರಲಿ, ದೀಪಗಳು, ಕರ್ಪೂರದ ಆರತಿ, ಇಂಥ ಪೂಜಾ ಸಾಮಗ್ರಿಗಳನ್ನು ಸ್ಟೀಲ್ ಸಾಮಾನ ಉಪಯೋಗಿಸ್ಬಾರ್ದು ಅಂತ ಹೇಳೋದು. ನಾವೀಗ ಹೂ ಇಡೋದಕ್ಕೆ, ಹಣ್ಣು ಇಡೋದಕ್ಕೆಲ್ಲ ಸ್ಟೀಲ್ ತಟ್ಟೆ ಇಡಬಾರ್ದು ಅಂತ ಏನೂ ಇಲ್ಲ. ಹಾಗಾಗಿ ಅಭಿಷೇಕ ಮಾಡುವಾಗ ಕೆಳಗಡೆ ಒಂದು ಬಟ್ಲನ್ನು ಇಟ್ಕೋಬೇಕು. ಅದರ ಮೇಲೆ ವಿಗ್ರಹಗಳನ್ನ ಇಟ್ಕೊಂಡು ಮೊದಲು ಶುದ್ಧೋದಕ ಸ್ನಾನ, ಅದಾದ ನಂತರ ಈ ರೀತಿ ಹಾಲನ್ನು ನಾವು ಅಭಿಷೇಕ ಮಾಡಬೇಕು. ಒಟ್ಟಿಗೆ ಈ ರೀತಿ ಗ್ಲಾಸಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಅಭಿಷೇಕ ಮಾಡ್ಬೋದು, ಅಥವಾ ಒಂದೊಂದನ್ನು ಸಪ್ರೇಟಾಗಿ ನಾವು ಇಟ್ಕೊಂಡು ಒಂದಾದಮೇಲೆ ಒಂದು ಕೂಡ ಅಭಿಷೇಕ ಮಾಡ್ಬೋದು. ಆದರೆ ಮನೆಯಲ್ಲಿ ಎಷ್ಟು ಜನ ಹಾಲು ಕುಡಿತಾರೋ ಅದನ್ನು ನೋಡಿಕೊಂಡು ನೀವು ಅಷ್ಟೇ ಹಾಲನ್ನು ತಗೊಳ್ಳಿ. ಸ್ವಲ್ಪ ಸ್ವಲ್ಪ ಪ್ರಸಾದದ ಥರ ತಗೋಬೇಕು. ಜಾಸ್ತಿ ಹಾಲನ್ನು ತಗೊಂಡು ಅದನ್ನು ವೇಸ್ಟ್ ಮಾಡಬಾರ್ದು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಲನ್ನು ತಗೊಳ್ಳಿ, ಅಭಿಷೇಕವನ್ನು ಮಾಡ್ಕೋಬೇಕು. ಅಭಿಷೇಕ ಮಾಡುವಾಗ ಮೊದಲು ಗಣಪತಿಗಿಂದನೇ ಶುರು ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ ಶುರು ಮಾಡಿ ಆನಂತರ ಮಹಾಲಕ್ಷ್ಮಿಯ ಸ್ತೋತ್ರನ ಹೇಳ್ಕೋಬೇಕು. ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರನಾದರೂ ಹೇಳ್ಕೋಬೇಕು, ಇಲ್ದಿದ್ರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಅಭಿಷೇಕ ಮಾಡಬೇಕು. ಅದಾದ ನಂತರ ಅಭಿಷೇಕ ಆದಮೇಲೆ ಒಂದು ಹೂವನ್ನು ಇಟ್ಟು ನಾವು ಊದುಬತ್ತಿ ಮತ್ತು ಕರ್ಪೂರನ ಬೆಳಗಬೇಕು. ಗಂಟಾ ನಾದವನ್ನು ಮಾಡ್ತಾ, ಅಂದರೆ ಗಂಟೆಯನ್ನು ಬಾರಿಸ್ತಾ ನಾವು ಕರ್ಪೂರವನ್ನು ಬೆಳಗಬೇಕು. ಅದಾದಮೇಲೆ ವಿಗ್ರಹಗಳಿಗೆ ಮತ್ತೆ ಮೂರು ಸಲ ನೀರನ್ನು ಹಾಕಿ ಬೇರೆ ಇನ್ನೊಂದು ಬಟ್ಲಲ್ಲಿ ಇಟ್ಕೊಂಡು ಅದನ್ನು ತೊಳಿಬೇಕು. ಅಭಿಷೇಕ ಮಾಡಿರುವಂಥ ಹಾಲನ್ನು ಮತ್ತೆ ಅದೇ ಗ್ಲಾಸಲ್ಲಿ ಹಾಕಿ ಅದನ್ನು ಎತ್ತಿಟ್ಕೋಬೇಕು. ಅದೊಂದು ಮನೆಯವರೆಲ್ಲರಿಗೂ ಕೂಡ ಪ್ರಸಾದ. ಈ ರೀತಿ ವಿಗ್ರಹಗಳನ್ನ ಶುದ್ಧಿ ಮಾಡಾದಮೇಲೆ ಗಂಧ, ಅರಿಶಿನ, ಕುಂಕುಮನ ಹಚ್ಚಿ ಹೂವೆಲ್ಲ ಇಟ್ಟು ನಾವೇನೀಗ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಪೀಠನ ಸಿದ್ಧತೆ ಮಾಡ್ಕೊಂಡಿರ್ತೀವೋ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ನೀವು ದೇವ್ರ ಮನೆಯಲ್ಲೇ ಇಡೋದಾದರೆ ಆಲ್ರೆಡಿ ನೀವು ಒಂದು ಕಳಸನ ಇಟ್ಟಿರ್ತೀರ, ಹಿಂದೆಗಡೆ ಲಕ್ಷ್ಮಿ ಫೋಟೋ ಇಟ್ಟು ಆ ಫೋಟೋ ಮುಂದೆ ಅಮೃತ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು. ಅಥವಾ ನೀವೇನು ಮನೆಯಲ್ಲಿ ಕಳಸ ಇಟ್ಟಿರ್ತೀರೋ ಆ ಕಳಸದ ಮುಂದೆನೆ ಅಮೃತ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು.
ಅಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕಬೇಕು. ನೀವಿನ್ನೂ ಚೆನ್ನಾಗಿ ಹಾಕೋ ಆಗಿದ್ದರೆ ಹಾಕ್ಕೊಳ್ಳಿ, ಇನ್ನೂ ನಿಮ್ಗೆ ಯಾವ್ಯಾವ ರಂಗೋಲಿ ಬರುತ್ತೆ ಅದನ್ನೆಲ್ಲನೂ ಕೂಡ ನೀವು ಹಾಕ್ಬೋದು. ನಾನು ಸಿಂಪಲ್ಲಾಗೇ ಲಕ್ಷ್ಮೀ ಹೃದಯ ರಂಗೋಲಿ ಒಂದನ್ನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಆ ರಂಗೋಲಿ ಮೇಲೆ ಒಂದು ಪೀಠನ ಇಟ್ಟು ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ನಮ್ಮ ಉಂಗುರದ ಬೆರಳಿಂದ ಬರಿಬೇಕು. ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನು ಹಾಕಿ ಅದರ ಮೇಲೆ ಧಾನ್ಯ ತುಂಬಿರುವಂಥ ಕಳಸವನ್ನು ಇಟ್ಟಿದ್ದೀನಿ. ಆ ಕಳಸದ ಚೆಂಬುಗೂ ಕೂಡ ಅರಿಶಿನ ಕುಂಕುಮ ಹಚ್ಚಬೇಕು. ಆಮೇಲೆ ಅದ್ರ ಮೇಲೆ ಎರಡು ವಿಳ್ಯದೆಲೆಯನ್ನು ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಕಳಸದ ರೀತಿಯೇ ಐದು ವಿಳ್ಯದೆಲೆ ಅಥವಾ ಮಾವಿನ ಎಲೆನೂ ಕೂಡ ಇಟ್ಟು ಅಲಂಕಾರ ಮಾಡ್ಬೋದು. ಅಲಂಕಾರ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಎರಡು ವಿಳ್ಯದೆಲೆ ಇಟ್ಟು ಅದ್ರ ಮೇಲೂ ಕೂಡ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ವಿಗ್ರಹ ಇಟ್ಟು ಆದಮೇಲೆ ಗೆಜ್ಜೆ ವಸ್ತ್ರನ ಏರಿಸಬೇಕು, ಎರಡೆಳೆ ಗೆಜ್ಜೆ ವಸ್ತ್ರ. ಮತ್ತು ನೀವು ಏನೆಲ್ಲ ಹೂಗಳನ್ನ ತಂದಿಟ್ಕೊಂಡಿದ್ದೀರೋ ಆ ಹೂಗಳನ್ನೆಲ್ಲನೂ ಕೂಡ ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಅಮೃತ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಮುಂದೆಗಡೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಒಂದು ಪೀಠ ಅಥವಾ ವಿಳ್ಯದೆಲೆ ಮೇಲೆ ಕೂಡ ನೀವು ಗಣಪತಿಯನ್ನು ಇಡಬಹುದು. ಈಗ ಈ ಒಂದು ಕಳಸದ ಪಕ್ಕದಲ್ಲಿ ಉಪ್ಪಿನ ದೀಪ ಕೂಡ ಹಚ್ಚಬೇಕಾಗತ್ತೆ. ಉಪ್ಪಿನ ದೀಪದ ಜೊತೆಗೂ ಕೂಡ ಗಣಪತಿಯನ್ನು ಇಡಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ. ಹಾಗಾಗಿ ಈಗ ಇಲ್ಲಿ ನಾವು ಅಮೃತ ಲಕ್ಷ್ಮಿ ಮುಂದೆ ಗಣೇಶನ ಇಡಬೇಕಾ ಅಥವಾ ಉಪ್ಪಿನ ದೀಪದ ಜೊತೆ ಗಣೇಶನ ಇಡಬೇಕಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎರಡರಲ್ಲಿ ಯಾವುದಾದ್ರೂ ಒಂದು ಕಡೆ ಇಟ್ಟರೆ ಸಾಕು. ಅಮೃತ ಲಕ್ಷ್ಮಿ ಜೊತೆಗೇನೆ ನೀವು ಗಣಪತಿಯನ್ನು ಇಟ್ಕೊಳ್ಳಿ. ಉಪ್ಪಿನ ದೀಪದಲ್ಲಿ ನಾವು ಆ ವಿಳ್ಯದೆಲೆ ಮೇಲೆ ಗುಂಡಡಿಕೆಯನ್ನು ಇಟ್ಟಿರ್ತೀವಿ, ಅದು ಕೂಡ ಗಣಪತಿನೇ. ಹಾಗಾಗಿ ಅಮೃತ ಲಕ್ಷ್ಮಿ ಜೊತೆಗೇನೆ ನೀವು ಗಣೇಶನನ್ನು ಕೂಡ ಇಡ್ಬೋದು. ಈಗ ನಾನು ಯಾವ ರೀತಿ ಇಟ್ಟಿದ್ದೀನೋ ಅದೇ ರೀತಿನೇ ಇಡಿ. ನಿಮಗೆ ಗರ್ಕೆ ಸಿಕ್ಕಿದ್ರೆ ಇಡ್ರಿ, ತುಂಬಾ ಒಳ್ಳೆಯದು. ನನಗಿಲ್ಲಿ ಇವತ್ತು ಮಿರ್ಚಿ ದಾಸಫಲ ಸಿಕ್ಕಿತ್ತು, ಹಾಗಾಗಿ ಗಣಪತಿಗೆ ನಾನು ಅದನ್ನೇ ಇಟ್ಟಿದ್ದೀನಿ. ಇನ್ನು ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣು ಮತ್ತು ಕೆಂಪು ಕಲ್ ಸಕ್ಕರೆನ ಇಟ್ಟಿದ್ದೀನಿ. ಗುರುವಾರ ದಿನ ಪೂಜೆ ಮಾಡುವಾಗ ಬೆಲ್ಲದನ್ನ ಅಥವಾ ಹಾಲಿನಿಂದ ಯಾವುದಾದ್ರೂ ಸಿಹಿ ಪದಾರ್ಥವನ್ನ ಮಾಡಿ ನೈವೇದ್ಯಕ್ಕೆ ಇಡಬೇಕು. ಇಷ್ಟೆಲ್ಲ ಕೂಡ ಸಿದ್ಧತೆ ಮಾಡಾದ್ಮೇಲೆ ದೀಪನೂ ಕೂಡ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಂತ್ರ ಸಾಕಷ್ಟು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಮತ್ತೆ ಆ ದಿನದ ತಿಥಿ ನಕ್ಷತ್ರ ಕೂಡ ನಾನು ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಪಂಚಾಂಗವನ್ನ. ಅದನ್ನ ನೋಡಿ ಬರೆದಿಟ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಪಂಚಪತ್ರೆ ಉದ್ಧರಣೆಯನ್ನು ಪಕ್ಕದಲ್ಲಿ ಇಟ್ಕೋಬೇಕು. ಒಂದು ಪ್ಲೇಟನ್ನು ಕೂಡ ಕೆಳಗಡೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಆ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಕಲ್ಪ ಮಂತ್ರ ಈ ರೀತಿ ಇರುತ್ತೆ. ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧ್ರೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೇ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭಾವಾದಿ ಷಷ್ಠಿ ಸಂವತ್ಸರಾಣ ಅಂತ ಹೇಳ್ತಾ, ಇದು ಯಾವ ಸಂವತ್ಸರ, ಯಾವ ದಿನ, ಯಾವ ತಿಥಿ, ಯಾವ ನಕ್ಷತ್ರ ಇದೆ ಆ ದಿನ, ಅದನ್ನೆಲ್ಲ ಕೂಡ ಹೇಳಿಕೊಂಡು ನಿಮ್ಮ ಗೋತ್ರ ಮತ್ತು ಮನೆಯವರೆಲ್ಲರ ರಾಶಿ ನಕ್ಷತ್ರಗಳನ್ನು ಹೇಳಿಕೊಂಡು ಶುಭ ಕರಣಂ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ತಿಥೌ ಮಮ ಉಪತ್ತ ಸಮಸ್ತ ಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಸಿದ್ಧ್ಯರ್ಥ ಸಕಲ ಮನೋರಥ ಪ್ರಾಪ್ತ್ಯರ್ಥಂ ಶ್ರೀ ಅಮೃತ ಲಕ್ಷ್ಮೀ ಪೂಜಾ ಅಹಂ ಕರ್ಮಾನು ಕರಿಷ್ಯೆ. ಇದನ್ನು ಹೇಳಾದ್ಮೇಲೆ ಈ ರೀತಿ ಉದ್ಧರಣೆಯಿಂದ ನೀರು ತಗೊಂಡು ನಮ್ಮ ಕೈ ಮೇಲೆ ಮೂರು ಸಲ ಹಾಕ್ಕೊಂಡು ಹೂವು ಅಕ್ಷತೆಯನ್ನು ಈ ಪ್ಲೇಟ್ ಒಳಗಡೆ ಬಿಡಬೇಕು. ಇದನ್ನು ಯಾವುದಾದ್ರೂ ಗಿಡಕ್ಕೇನೆ ಹಾಕಬೇಕು. ಇದು ಸಂಕಲ್ಪ ಮಾಡುವಂಥ ವಿಧಾನ, ಮಂತ್ರ ಸಹಿತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಪೂಜೆ ಪ್ರಾರಂಭ ಮಾಡ್ಕೋಬೇಕು. ಸಂಕಲ್ಪ ಮಾಡೋದಕ್ಕಿಂತ ಮೊದಲು ಉಪ್ಪಿನ ದೀಪ ಕೂಡ ಹಚ್ಚಿ ಇಟ್ಟಿರಬೇಕು. ಸಂಕಲ್ಪ ಆದ ನಂತರ ಗಣಪತಿಯ ಪೂಜೆನ ಪ್ರಾರಂಭ ಮಾಡ್ಕೋಬೇಕು. ಮೊದಲಿಗೆ ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ನಮಸ್ಕಾರ ಮಾಡಿ ಆ ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಬೇಕು. ಅದಾದಮೇಲೆ ಮನಸ್ಸಿನಲ್ಲಿ ಮೊದಲು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು, ಅಂದರೆ ಲಕ್ಷ್ಮಿಯ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನ ಶ್ಲೋಕ ಈ ರೀತಿ ಇರುತ್ತೆ. ಅಕ್ಷತೆ ಮತ್ತು ಬಿಡಿ ಹೂಗಳನ್ನು ಪಕ್ಕದಲ್ಲೇ ಇಟ್ಕೊಂಡಿರಬೇಕು. ಯಾವುದೇ ಶ್ಲೋಕಗಳನ್ನು ಹೇಳುವಾಗಲೂ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡೇ ಹೇಳಬೇಕು. ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧ ಜಾಂಬೂನದಾಭಾಂ ತೇಜೋರೂಪಂ ಕನಕವಸನಂ ಸರ್ವಭೂಷೋಜ್ವಲಾಂಗೀಂ ಬೀಜಾಪೂರಂ ಕನಕಕಲಶಾಂ ಹೇಮ ಪದ್ಮಂ ದಧಾನಾಂ ಆದ್ಯಂ ಶಕ್ತಿ ಸಕಲ ಜನನೀಂ ವಿಷ್ಣು ವಾಮಾಂಕ ಸಂಸ್ಥಾಂ ಸಿದ್ಧಲಕ್ಷ್ಮೀ ಮಹಾಲಕ್ಷ್ಮೀ ಮೋಕ್ಷಲಕ್ಷ್ಮೀ ಸರಸ್ವತಿ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಧೈರ್ಯಲಕ್ಷ್ಮೀ ಅಮೃತಲಕ್ಷ್ಮೀ ಜಯಪ್ರದಾ.
ಈ ಧ್ಯಾನ ಶ್ಲೋಕವನ್ನ ಹೇಳ್ತಾ ನೀವು ಏನು ಪೀಠನ ಸಿದ್ಧತೆ ಮಾಡಿದಿರೋ ಅಲ್ಲಿ ಮಹಾಲಕ್ಷ್ಮಿ ಬಂದು ಕೂತ್ಕೋತಾ ಇದ್ದಾರೆ ಅಂತ ನೀವು ಮನಸ್ಸಿನಲ್ಲಿ ಅನ್ಕೋಬೇಕು. ನಿಮ್ಮ ಕೈಲಿರುವಂತಹ ಹೂವು ಅಕ್ಷತೆಯನ್ನ ಲಕ್ಷ್ಮಿ ಮುಂದೆ ಹಾಕಿ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಆವಾಹಯಾಮಿ ಅಂತ ಹೇಳಬೇಕು. ಅಭಿಷೇಕ ಆಯಿತು, ಅಮ್ಮನವ್ರನ್ನ ಪೀಠದ ಮೇಲೆ ಕೂರಿಸಿ ಆಯಿತು ಅಲ್ವಾ. ಈಗ ಅಮ್ಮನವ್ರಿಗೆ ಅಲಂಕಾರ ಮಾಡಬೇಕು, ಅದನ್ನ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ. ಈಗ ನಾವು ಆಲ್ರೆಡಿ ಅಲಂಕಾರನೂ ಕೂಡ ಮಾಡಿ ಇಟ್ಟಿರೋದ್ರಿಂದ ಕೈಯಲ್ಲಿ ಹೂವು ಅಕ್ಷತೆನ ತಗೋಬೇಕು. ಒಂದು ಹೂವನ್ನ ಹರಿಶಿಣ ಕುಂಕುಮದಲ್ಲಿ ಹದ್ದಿ ಆ ಹೂವನ್ನು ಕೂಡ ಕೈಯಲ್ಲಿ ಇಟ್ಕೊಂಡು ಸಕಲ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಅಂತ ಹೇಳ್ತಾ ನಿಮ್ ಕೈಯಲ್ಲಿರುವಂತ ಹೂವು ಅಕ್ಷತೆಯನ್ನ ದೇವಿ ಮುಂದೆ ಹಾಕ್ಬೇಕು. ಅಮ್ಮನವ್ರಿಗೆ ಅಲಂಕಾರ ಆಯ್ತು. ಅಲಂಕಾರ ಅಂದ್ರೆ ಹರಿಶಿಣ ಕುಂಕುಮ ಎಲ್ಲ ಹಚ್ಚಿ ವಸ್ತ್ರಗಳನ್ನ ತೊಡಿಸಿ ಆಭರಣಗಳನ್ನ ತೊಡಿಸಿ ಅಲಂಕಾರ ಮಾಡುವಂಥದ್ದು, ಅದು ಷೋಡಶೋಪಚಾರ ಪೂಜೆ. ಈಗ ಪರಿಮಳ ಪುಷ್ಪಗಳನ್ನು ಅರ್ಪಿಸಬೇಕು. ಹಾಗಾಗಿ ಮತ್ತೆ ಕೈಯಲ್ಲಿ ಬಿಡಿ ಹೂವು ಅಕ್ಷತೆಯನ್ನು ಇಟ್ಕೋಬೇಕು. ಪರಿಮಳ ಪುಷ್ಪ ಪೂಜಾಂ ಸಮರ್ಪಯಾಮಿ ಅಂತ ಹೇಳ್ತಾ ಬಿಡಿ ಹೂವು ಅಕ್ಷತೆಯನ್ನು ದೇವಿ ಹತ್ರ ಹಾಕಬೇಕು. ಇದಾದ ಮೇಲೆ ಅಮ್ಮನವ್ರಿಗೆ ಅಷ್ಟೋತ್ತರವನ್ನು ಮಾಡ್ಕೋಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ ದ್ವಾದಶ ನಾಮಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡಿಕೊಂಡು ಹೇಳ್ಕೋಬೇಕು. ಅದನ್ನು ಹೇಳುವಾಗ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಕೋಬೇಕು. ಆಮೇಲೆ ನೈವೇದ್ಯವನ್ನು ಅರ್ಪಿಸ್ಬೇಕು. ನೈವೇದ್ಯಕ್ಕೆ ಒಂದು ತುಳಸಿದಳನ್ನು ಹಾಕಿ ಇಟ್ಟಿರ್ತೀವಿ. ನೀವು ಉದ್ದರಣೆಯಲ್ಲಿ ನೀರನ್ನು ತಗೊಂಡು ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ದಾಳಿಂಬೆ ಹಣ್ಣು ನೈವೇದ್ಯಕ್ಕಿಟ್ಟಿದ್ರೆ ಎಲೆಯ ತುದಿಯನ್ನ ಮುರಿಬೇಕು, ಅಂದ್ರೆ ತೊಟ್ಟು ಮತ್ತೆ ತುದಿಯನ್ನ ಮುರಿಬೇಕು. ಬಾಳೆಹಣ್ಣಿನ ತುದಿಯನ್ನ ಮುರಿದು ಮೂರು ಸಲ ನೈವೇದ್ಯದ ಮೇಲೆ ಸುತ್ತಿ ಕೆಳಗಡೆ ಬಿಟ್ಟು ಎರಡೂ ಕೈಯಿಂದ ತೋರಿಸ್ಬೇಕು, ನೈವೇದ್ಯಂ ಸಮರ್ಪಯಾಮಿ ಅಂತ. ಆಮೇಲೆ ಮಹಾಮಂಗಳಾರತಿಯನ್ನ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿಯನ್ನ ಕೊಟ್ಟು, ನೀವೇನು ಪಂಚಾಮೃತ ಅಭಿಷೇಕ ಮಾಡಿರೋ ತೀರ್ಥ ಇಟ್ಟಿರ್ತೀರಲ್ವಾ ಅದನ್ನು ಕೂಡ ಮನೆಯವರೆಲ್ಲರೂ ಕೂಡ ತಗೊಂಡು ಮಹಾಲಕ್ಷ್ಮಿಗೆ ಪ್ರದಕ್ಷಿಣೆ ಹಾಕಬೇಕು. ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನ ಹಾಕಿ ಶ್ರೀ ಅಮೃತ ಲಕ್ಷ್ಮಿಯೇ ನಮಃ ಪ್ರದಕ್ಷಿಣಾ ನಮಸ್ಕಾರ ಸಮರ್ಪಯಾಮಿ ಅಂತ ಹೇಳಿ ಹೂವು ಅಕ್ಷತೆಯನ್ನ ಅಮ್ಮನವ್ರ ಹತ್ರ ಹಾಕ್ಬೇಕು. ಇದಾದ್ಮೇಲೆ ಇನ್ನು ಕೊನೆಯ ಹಂತ, ನಮಸ್ಕಾರ ಮಾಡಿಕೊಂಡು ದೇವಿ ಮುಂದೆ ನಿಂತ್ಕೊಂಡು ಪದ್ಮಾಸನೈ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ಅಂತ ಹೇಳ್ತಾ ಅಮ್ಮನವ್ರ ಮುಂದೆ ಮಂಡಿ ಊರಿ ನಮಸ್ಕಾರ ಮಾಡ್ಕೋಬೇಕು. ಇಲ್ಲಿಗೆ ಅಮೃತ ಲಕ್ಷ್ಮಿ ಪೂಜಾ ವಿಧಾನ ಮುಗೀತು. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮತ್ತೊಂದ್ಸಲ ದೀಪ ಎಲ್ಲನೂ ಹಚ್ಚಿ ಪೂಜೆ ಮಾಡಿ ರಾತ್ರಿ 9 ಗಂಟೆ ನಂತರ ನೀವು ಅಮೃತ ಲಕ್ಷ್ಮಿ ಪೂಜೆಗೆ ಏನೆಲ್ಲ ಇಟ್ಟಿದ್ರೆ ಅದಷ್ಟನ್ನ ಮಾತ್ರ ವಿಸರ್ಜನೆ ಮಾಡ್ಕೊಳ್ಳಿ. ಮಾರನೇ ದಿನ ಶುಕ್ರವಾರ ಇರುತ್ತೆ, ನಿಮ್ಮ ಶುಕ್ರವಾರದ ಪೂಜೆಗೆ ಯಥಾ ಪ್ರಕಾರ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಇನ್ನು ಉಪ್ಪಿನ ದೀಪನೂ ಅಷ್ಟೇನೆ, ಗುರುವಾರ ಹಚ್ಚಿರ್ತೀರಾ ಮತ್ತೆ ಶುಕ್ರವಾರ ಆಷಾಢ ಶುಕ್ರವಾರ ಮತ್ತೆ ನಾವು ಹಾಗೆ ಕಂಟಿನ್ಯೂ ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು. ಶುಕ್ರವಾರನೂ ಕೂಡ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ತುಪ್ಪ ಹಾಕಿ ಉಪ್ಪಿನ ದೀಪನ ಹಚ್ಚಿ ಒಟ್ಟಿಗೆ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಬಹುದು. ಅಥವಾ ನಾವು ಶುಕ್ರವಾರ ಹಚ್ಚೋದಿಲ್ಲ, ಆಷಾಢ ಮಾಸದಲ್ಲಿ ಒಂದೇ ಸಲ ಮಾಡ್ತೀನಿ ಅಂತ ಅನ್ನೋರು ಗುರುವಾರ ದಿನ ಒಂದು ದಿನ ಕೂಡ ಮಾಡಿ ನೀವು ಆ ದಿನ ರಾತ್ರಿನೇ ಅದನ್ನೆಲ್ಲ ವಿಸರ್ಜನೆ ಮಾಡಿಟ್ಬಿಡಿ. ಉಪ್ಪನ್ನ ಒಂದು ಕವರ್ನಲ್ಲೋ ಅಥವಾ ಒಂದು ಡಬ್ಬದಲ್ಲೋ ಹಾಕಿ ಹಾಗೆ ಇಟ್ಟಿರಿ, ದೇವ್ರ ಮನೆಯಿಂದ ಹೊರಗಡೆ ಇಟ್ಟಿರಿ. ಶನಿವಾರ ಬೆಳಗ್ಗೆ ಅದನ್ನ ನೀರಲ್ಲಿ ಕರಗಿಸಿ ನೀವು ಚೆಲ್ಲಬಹುದು. ಶುಕ್ರವಾರ ಚೆಲ್ಲಕ್ಕೆ ಹೋಗಬೇಡಿ, ಹಾಗೆ ಇಟ್ಕೊಳ್ಳಿ. ಅಂದರೆ ಗುರುವಾರ ವಿಸರ್ಜನೆ ಮಾಡೋರು ಮಾತ್ರ, ಗುರುವಾರ ಮತ್ತು ಶುಕ್ರವಾರ ಎರಡೂ ದಿನ ಉಪ್ಪಿನ ದೀಪ ಹಚ್ತೀವಿ ಅನ್ನೋರು ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬಹುದು. ಸ್ನೇಹಿತರೆ, ಪ್ರತಿಯೊಂದನ್ನು ಕೂಡ ನಾನು ವಿವರವಾಗಿ ಹೇಳಿರ್ತೀನಿ. ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗಬೇಡಿ. ಮತ್ತೆ ಅದೇ ವಿಚಾರನ ಕಮೆಂಟ್ಸಲ್ಲೂ ಕೂಡ ಕೇಳ್ತಾ ಇರ್ತೀರ. ಹಾಗಾಗಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಕೊಟ್ಟಿರ್ತೀನಿ. ಕಳಸದ ಒಳಗಡೆ ಇಟ್ಟಿರುವಂಥ ಕಾಳುಗಳು, ಪ್ಲೇಟಲ್ಲಿ ಇಟ್ಟಿರುವಂಥ ಅಕ್ಕಿಯನ್ನು ಏನಾದರೂ ಸಿಹಿ ಅಡಿಗೆಯನ್ನು ಮಾಡಿ ಊಟ ಮಾಡಬಹುದು, ಅಥವಾ ವೆಜ್ ಅಡಿಗೆಗೂ ಕೂಡ ಉಪಯೋಗಿಸ್ಕೊಳ್ಬಹುದು. ಉಪ್ಪಿನ ದೀಪದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ, ಎಷ್ಟು ವಾರ ಹಚ್ಚಬೇಕು ಅಂತ. ನೀವು 3, 5, 8 ಅಥವಾ ಪ್ರತಿ ಶುಕ್ರವಾರ ಕೂಡ ಹಚ್ತಾನೆ ಇರಬಹುದು. ಆದರೆ ಉಪ್ಪಿನ ದೀಪ ಯಾವ ದಿನ ಹಚ್ಚಿರ್ತೀರೋ ಆ ದಿನ ನಾನ್ ವೆಜ್ ತಿನ್ನಬಾರ್ದು, ಮನೆಯಲ್ಲೂ ಕೂಡ ಮಾಡಬಾರ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಮನೆಯವರಿಗೆ ಮಾಡಿಕೊಡ್ಬೋದು ಅಂದರೆ ಖಂಡಿತ ಮಾಡೋ ಹಾಗಿಲ್ಲ. ಹಾಗಾಗಿ ನೀವು ಎಷ್ಟು ವಾರ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ನೀವು ಉಪ್ಪಿನ ದೀಪನ ಹಚ್ಚಬಹುದು. ಬೇರೆ ದಿನ ಮಾಡಿಕೊಡ್ಬಹುದು, ಯಾವ ದಿನ ದೀಪ ಹಚ್ಚಿರ್ತೀರೋ ಆ ದಿನ ಮಾತ್ರ. ಮಂತ್ರ ಸಹಿತವಾಗಿ ಅಮೃತ ಲಕ್ಷ್ಮಿ ಪೂಜೆ ಮಾಡುವ ಸರಳ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.